ಕರುನಾಡ ಕುರುಕ್ಷೇತ್ರದಲ್ಲಿ ಕಿಚ್ಚನ ಕಿಚ್ಚು ಕೂಡ ಇರುತ್ತೆ ಇವತ್ತಿನಿಂದ ಕೇಸರಿ ಕಲಿಗಳ ಪರವಾಗಿ ಹೆಬ್ಬುಲಿ ಮತಭೇಟಿಯನ್ನ ಮಾಡಲಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ನಟ ಕಿಚ್ಚ ಸುದೀಪ್ ಪ್ರಚಾರವನ್ನ ಇವತ್ತಿನಿಂದ ಕೈಗೊಳ್ಳತಾ ಇದ್ದಾರೆ ರೋಡ್ ಶೋ ಮೂಲಕ ಸುದೀಪ್ ಮತಯಾಚನೆಯನ್ನ ಮಾಡಲಿದ್ದಾರೆ ಐದು ಕಡೆ ರೋಡ್ ಶೋ ಮೂಲಕ ಕಿಚ್ಚ ಅಭ್ಯರ್ಥದ ಪ್ರಚಾರವನ್ನ ಮಾಡುತ್ತಾರೆ ಮೊದಲಿಗೆ ಮೊಳಕಾಲ್ಮೂರಿನಲ್ಲಿ ಮಾಣಿಕ್ಯನ ಹವ ಇರುತ್ತೆ ಅದಾದ ನಂತರ ಜಗಳೂರು ಮಾಯಕೊಂಡ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಇನ್ನು ಸಂಡೂರಿನಲ್ಲೂ ಕೂಡ ಪ್ರಚಾರವನ್ನ ಮಾಡಲಿದ್ದಾರೆ ವೀರ ಮದಕರಿ ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿ ಪರವಾಗಿ ನಾನು ಪ್ರಚಾರವನ್ನ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ವ್ಯಕ್ತಿಯ ಪರವಾಗಿ ಅಷ್ಟೇ ನಾನು ಬಂದಿದ್ದೀನಿ ಅವರು ಎಲ್ಲಿ ಹೇಳ್ತಾರ ಅಥವಾ ಯಾವ ವ್ಯಕ್ತಿಯ ಪರವಾಗಿ ಪ್ರಚಾರವನ್ನ ಮಾಡಬೇಕು ಅಂತ ಹೇಳ್ತಾರ ಆ ವ್ಯಕ್ತಿಯ ಪರವಾಗಿ ನಾನು ಪ್ರಚಾರವನ್ನ ಮಾಡ್ತೀನಿ ಅಂತ ಈ ಹಿಂದೆನೆ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಇವತ್ತಿನಿಂದ ಅವರು ಪ್ರಚಾರ ಕಣಕ್ಕೆ ಧುಮುಕ್ತಾ ಇದ್ದಾರೆ ಬೆಳಿಗ್ಗೆ 10:45 ಕ್ಕೆ ಮೊಳಕಾಲ್ಮೂರು ಹೆಲಿಪ್ಯಾಡ್ ಗೆ ಅವರು ಆಗಮಿಸುತ್ತಾರೆ ಬೆಳಿಗ್ಗೆ 10:55 ರಿಂದ 11:40 ರವರೆಗೆ ಸುದೀಪ್ ರೋಡ್ ಶೋದಲ್ಲಿ ಭಾಗಿಯಾಗುತ್ತಾರೆ ಬಿಜೆಪಿ ಅಭ್ಯರ್ಥಿ ಎಸ್ ತಿಪ್ಪೇಸ್ವಾಮಿ ಪರವಾಗಿ ಅವರು ಮತಭೇಟಿಯನ್ನು ಮಾಡಲಿದ್ದಾರೆ ಮಧ್ಯಾಹ್ನ 12:30 ಕ್ಕೆ ಜಗಳೂರಿಗೆ ನಟ ಸುದೀಪ್ ಭೇಟಿ ಕೊಡುತ್ತಾರೆ 12:30 ರಿಂದ 1:30 ರವರೆಗೆ ಜಗಳೂರಿನಲ್ಲಿ ಕಿಚ್ಚ ಪ್ರಚಾರ ಇರುತ್ತೆ ಜಗಳೂರು ಬಿಜೆಪಿ ಅಭ್ಯರ್ಥಿ ಎಸ್ ವಿ ರಾಮಚಂದ್ರ ಪರವಾಗಿ ಅವರು ಪ್ರಚಾರವನ್ನ ಮಾಡಲಿದ್ದಾರೆ ಬಳಿಕ ಮಾಯಕೊಂಡ ಬಿಜೆಪಿ ಅಭ್ಯರ್ಥಿ ಪರವೂ ಕೂಡ ಪ್ರಚಾರವನ್ನ ಮಾಡುತ್ತಾರೆ ಬಿಜೆಪಿ ಅಭ್ಯರ್ಥಿ ಎಂ ಬಸವರಾಜ ನಾಯಕ್ ಪರವಾಗಿ ಕಿಚ್ಚ ಮತಭೇಟಿ ಮಾಡುತ್ತಾರೆ ಬಳಿಕ ಮಾಯಕೊಂಡದಲ್ಲಿ ಸಾರ್ವಜನಿಕ ಸಮಾವೇಶ ಇರುತ್ತೆ ಆ ಸಮಾವೇಶದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಭಾಗಿಯಾಗುತ್ತಾರೆ ಹಾಗೆ ಸಂಜೆ 4 ಗಂಟೆಗೆ ದಾವಣಗೆರೆಗೆ ಸುದೀಪ್ ಆಗಮಿಸುತ್ತಾರೆ ದಾವಣಗೆರೆ ಉತ್ತರ ದಕ್ಷಿಣದಲ್ಲೂ ಕೂಡ ಸುದೀಪ್ ಮತಯಾಚನೆಯನ್ನು ಮಾಡಲಿದ್ದಾರೆ ಸಂಡೂರಿನಲ್ಲೂ ಪ್ರಚಾರವನ್ನ ನಟ ಸುದೀಪ್ ಅವರು ನಡೆಸುತ್ತಾರೆ ಏವತ್ತಿನಿಂದ ಹೆಬ್ಬುಲಿಯ ಮತಬೇಟೆ ಇರುತ್ತೆ ರೋಡ್ ಶೋ ಮೂಲಕ ಸುದೀಪ್ ಮತಯಾಚನೆಗೆ ಇಳಿದಿದ್ದಾರೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಬಿಜೆಪಿ ಮಾಡ್ಕೊಂಡಿರುವಂಥದ್ದು ಒಂದು ಕಡೆ ಯೋಗಿ ಆದಿತ್ಯನಾಥ್ ಇವತ್ತು ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರ ಮತಬೇಟೆ ಕೂಡ ಇರುವಂಥದ್ದು ಎಲ್ಲ ರೀತಿಯ ಪ್ಲ್ಯಾನ್ ಅನ್ನು ಮಾಡಿಕೊಂಡು ಬಿಜೆಪಿ ಈಗ ಮತ ಶಿಕಾರಿಗೆ ಹೊರಟಿದೆ ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ರೂಪೇಶ್ ಒಂದ್ ಕಡೆ ಘಟಾನುಘಟಿ ಬಿಜೆಪಿಯ ನಾಯಕರುಗಳು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಇವತ್ತಿನಿಂದ ಕಿಚ್ಚ ಸುದೀಪ್ ಅವರ ಅಭ್ಯರ್ಥದ ಪ್ರಚಾರವೂ ಕೂಡ ಇರುತ್ತೆ ಎಲ್ಲೆಲ್ಲಿ ಹೋಗ್ತಾರೆ ಯಾವ ರೀತಿ ರೂಟ್ ಮ್ಯಾಪ್ ಅನ್ನ ಮಾಡ್ಕೊಂಡಿದೆ ಬಿಜೆಪಿ ಇಲ್ಲಿ ಪ್ರಮುಖವಾಗಿ ಸುದೀಪ್ ಅವರು ರಾಜಕೀಯ ಅಖಾಡಕ್ಕೆ ಇಳಿದು ಈಗ ಸಿಎಂ ಅವರ ಪ್ರಚಾರ ಮಾಡಿ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿದ್ರು ಇದೀಗ ಅದೇ ರೀತಿಯಾಗಿ ತಮ್ಮ ವೈಭವನ ಮುಂದುವರಿಸ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಸುದೀಪ್ ಅವರನ್ನ ಸಮರ್ಪಕ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋದು ಬಿಜೆಪಿಯ ಪ್ಲಾನ್ ಹೀಗಾಗಿ ಅತಿ ಹೆಚ್ಚು ಎಸ್ ಟಿ ಮತಗಳು ವಾಲ್ಮೀಕಿ ನಾಯಕ ಸಮುದಾಯದ ಮತಗಳು ಎಲ್ಲೆಲ್ಲಿದೆ ಅಲ್ಲಿ ಹೆಚ್ಚು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಮೊದಲೇದಾಗಿ ಇದೀಗ ಮೊಳಕಾಲ್ಮೂರಿಗೆ ಇವತ್ತು ಸುದೀಪ್ ಅವರು ಎಂಟ್ರಿಯನ್ನು ಕೊಡ್ತಾರೆ ಅಲ್ಲಿ ಪ್ರಚಾರದ ಒಂದಿಷ್ಟು ರೋಡ್ ಶೋ ಮಾಡೋದ್ರ ಮೂಲಕವಾಗಿ ಇಲ್ಲಿ ಬಿಜೆಪಿ ಪರ ಮತಯಾಚನೆಯನ್ನ ಸುದೀಪ್ ಅವರು ಮಾಡ್ತಾರೆ ಇದೇ ರೀತಿಯಾಗಿ ಇಲ್ಲಿ ಮಾಯಕೊಂಡ ಕ್ಷೇತ್ರಕ್ಕೂ ಕೂಡ ಹೋಗ್ತಾರೆ ಜಗಳೂರಿಗೂ ಹೋಗ್ತಾರೆ ಅದೇ ರೀತಿ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಎರಡು ಕ್ಷೇತ್ರಗಳಿಗೂ ಕೂಡ ಪ್ರಚಾರ ನಡೆಸ್ತಾರೆ ಅದೇ ರೀತಿ ಮತ್ತೊಂದಿಷ್ಟು ಎಸ್ ಟಿ ಸಮುದಾಯದ ಪ್ರಾಬಲ್ಯದ ಕ್ಷೇತ್ರ ಆಗಿರ್ತಕ್ಕಂಥ ಸಂಡೂರಲ್ಲೂ ಕೂಡ ಪ್ರಚಾರ ನಡೆಸ್ತಾರೆ ಈ ಮೂಲಕವಾಗಿ ಬಿಜೆಪಿ ಅಭ್ಯರ್ಥಿಯ ಪರ ಮತಯಾಚನೆಯನ್ನು ಮಾಡ್ತಾರೆ ಯಾಕಂದ್ರೆ ಆ ಭಾಗ ಕಲ್ಯಾಣ ಕರ್ನಾಟಕ ಇರಬಹುದು ಅಥವಾ ಒಂದಿಷ್ಟು ಆ ಭಾಗದಲ್ಲಿ ಚಿತ್ರದುರ್ಗ ಸೇರಿದಂತೆ ಒಂದಿಷ್ಟು ಭಾಗದಲ್ಲಿ ಅತಿ ಹೆಚ್ಚು ಸುದೀಪ್ ಫ್ಯಾನ್ಸ್ ಇದ್ದಾರೆ ಇವ್ರ ಮೂಲಕವಾಗಿ ಸುದೀಪ್ ತಮ್ಮ ಫ್ಯಾನ್ಸ್ ಮೂಲಕವಾಗಿ ಬಿಜೆಪಿಗೆ ಮತವನ್ನ ಪರಯಾಚನೆಯನ್ನು ಮಾಡ್ತಿದ್ದಾರೆ ಹೀಗಾಗಿ ಸಾಕಷ್ಟು ಯಾಕಂದ್ರೆ ಶಿಗ್ಗಾವಲ್ಲೂ ಕೂಡ ಪ್ರಚಾರ ಮಾಡಿದಾಗ ದೊಡ್ಡ ಮಟ್ಟಕ್ಕೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಅದೇ ರೀತಿಯಾಗಿರ್ತಕ್ಕಂಥ ಹವವನ್ನ ಒಂದು ಮುಂದುವರಿಸಿಕೊಂಡು ಹೋಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಒಟ್ಟು 4 ರಾಷ್ಟ್ರೀಯ ನಾಯಕಗಳು ರಾಜ್ಯಕ್ಕೆ ಬರ್ತಿದ್ದಾರೆ ಅದಕ್ಕಿಂತ ಮುಂಚೆ ಒಂದು ವೇವ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಬಿಜೆಪಿ ಹೊರಟಿದೆ ಅದರ ಮೊದಲ ಭಾಗ ಅಂತ ಹೇಳಿದ್ರೆ ಸುದೀಪ್ ಸೇರಿದಂತೆ ಹಲವಾರು ನಾಯಕಗಳಿಗೆ ಪ್ರಚಾರ ಈ ಮೂಲಕವಾಗಿ ಒಂದು ಬೇಸ್ ಅನ್ನು ಕ್ರಿಯೇಟ್ ಮಾಡಿ ಒಂದಿಷ್ಟು ಮತದಾರರನ್ನು ಸೆಳಿಬೇಕು ಈ ಅದಾದ ನಂತರವಾಗಿ ಮೋದಿ ಮತ್ತು ಅಮಿತ್ ಶಾ ಅದೇ ರೀತಿಯಾಗಿ ಜೆ ಪಿ ನಡ್ಡಾ ಮತ್ತು ಯೋಗಿ ಅವರ ಪ್ರಚಾರ ಮಾಡೋದ್ರ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಬೇಕು ಅಂತೇಳಿ ಬಿಜೆಪಿ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅದೇ ಪ್ಲಾನ್ ಅಂತ ಇವತ್ತು ಸುದೀಪ್ ಅವರು ಬಿಜೆಪಿ ಪರ ಪ್ರಚಾರ ಮಾಡಿ ಒಟ್ಟು 5 ಕ್ಷೇತ್ರಗಳಲ್ಲಿ ಇವತ್ತು ಪ್ರಚಾರ ಮಾಡ್ತಾರೆ ಇದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಅಂದರೆ ಬೆಳಗಾವಿ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಅವರ ಅಭಿಮಾನಿಗಳಿದ್ದಾರೆ ಹೀಗಾಗಿ ಆ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ ಪ್ರಚಾರ ಮಾಡೋದ್ರ ಮೂಲಕವಾಗಿ ಬಿಜೆಪಿಗೆ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ತಂದುಕೊಡಬೇಕು ಬಿಜೆಪಿ ಅಭ್ಯರ್ಥಿಗಳು ಹೆಚ್ಚು ಪ್ರಮಾಣದಲ್ಲಿ ಗೆಲ್ಲಬೇಕು ಈ ರೀತಿ ಷಡ್ಜಿಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಿ ಎಂ ಅವರು ಯಾಕಂದರೆ ಇಲ್ಲಿ ಸುದೀಪ್ ಟಿ ಪಿ ಮಾಡುವಾಗಲೂ ಕೂಡ ಸಿ ಎಂ ಅವರೇ ಒಂದಿಷ್ಟು
ಚೇಂಜಸ್ ಗಳನ್ನು ಹೇಳಿದ್ರು ಅಂತದ್ದು ಸುದ್ದಿ ಆಗಿತ್ತು ಯಾಕಂದ್ರೆ ಆ ಕಲ್ಯಾಣ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕದ ಬೆಳಗಾವಿ ಭಾಗ ಆ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಸುದೀಪರ ಬಡಸ್ಕೊಳ್ಳಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಸಿಎಂ ಅವರು ಹೇಳಿದ್ರು ಇದರಂತೆ ಈಗ ಸುದೀಪ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಥವಾ ಬಿಜೆಪಿಗೆ ಹೆಚ್ಚು ಮತಗಳನ್ನು ತಂದು ಕೊಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಲೀನಾಶ್ರೀ ಎಸ್ ಥ್ಯಾಂಕ್ ಯು ರೂಪೇಶ್